ದೂರದರ್ಶನದವರು ಚಂದ್ರಶೇಖರ ಪಾಟೀಲರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡತಕ್ಕಂತದ್ದು ನನಗೆ ಅತ್ಯಂತ ಸ್ವಾಗತೀಯ ಚಂದ್ರಶೇಖರ ಪಾಟೀಲರ ಹೆಸರು ಎತ್ತಿದರೆ ನನ್ನ ಅಂತಃಕರಣ ಕರಗುತ್ತದೆ ನನ್ನ ಅತ್ಯಂತ ಪರಮ ಮಿತ್ರರು ನನ್ನ ಅಭಿಮಾನ ಗೌರವ ಪ್ರೀತಿಗಳಿಗೆ ಒಳಗಾದವರ ಕೆಲವೇ ಕೆಲವು ಜನಗಳಲ್ಲಿ ಚಂದ್ರಶೇಖರ ಪಾಟೀಲರು ಒಬ್ಬರು ಒಂದು ನೋಡಿದರೆ ರಾಜ ಮನುಷ್ಯ ಅಂತ ನಾವು ಹೇಳ್ತೇವಲ್ಲ ಆ ಥರ ಖುಷಿ ಮನಸ್ಸಿಗೆ ಆಗ್ತದೆ ಅವ್ರು ನೋಡಿದ ತಕ್ಷಣದಲ್ಲೇ ಈತ ಒಬ್ಬ ಪ್ರಮುಖ ಲೀಡರು ಅಂತ ಅನ್ನೋದು ಜನರಿಗೆ ಆಕರ್ಷಣೆ ಆಗ್ತಿತ್ತು 10,000 ಮನುಷ್ಯ ನಿಂತರೂ ಕೂಡ ಆತನ ವ್ಯಕ್ತಿ ಎದ್ದು ಬೀಳ್ತಿದ್ದ ಮಕ್ಕಳು ಹೆಂಡ್ರು ಅಂದರೆ ತುಂಬ ಪ್ರೀತಿ ಇತ್ತು ಅವರಿಗೆ ಶಿಸ್ತು ಡಿಸಿಪ್ಲಿನ್ ಭಾಳ ಕೈಕೊಂಡಿರ್ತಿದ್ರು ಅವರು ಯಾವಾಗಲೂ ಮಕ್ಕಳಿಗೂ ಹಾಗೆ ಹೇಳೋದು ಬಂದವರಿಗೆಲ್ಲ ಹಾಗೆ ಹೇಳ್ತಿದ್ರು ಚೆನ್ನಾಗಿರಬೇಕು ಸ್ವಚ್ಛತೆ ಕಾಲಿ ನೋಡ್ರಿ ಅಂತ ಹೇಳ್ತಿದ್ರು ಇವ ಬಹಳ ಸ್ಪಷ್ಟವಾಗಿ ಇದ್ದ ಮನಸ್ಸಿನೊಳಗೊಂದು ಹೊರಗೊಂದು ಮಾತಾಡ್ತಾ ಇರಲಿಲ್ಲ ನಿದ್ಲಿಂಗಪ್ಪ ಅವ್ರ ಕಡೆ ಇವನ ಒಲವು ಹೆಚ್ಚು ನಿದ್ಲಿಂಗಪ್ಪ ಅವ್ರದ್ದು ಇತ್ತು ಇವ್ರ ಮೇಲೆ ಇವನ ಮೇಲೆ ಪ್ರೀತಿ ಇತ್ತು ಚಂದ್ರಶೇಖರ್ ಪಾಟೀಲ್ರು ನನ್ನನ್ನು ತುಂಬ ಪ್ರೀತಿಸ್ತಿದ್ರು ನಾನು ಅವರ ದೊಡ್ಡ ಮಗ ಅವರು ಪ್ರೀತಿ ಅವ್ರ ಕಣ್ಣಲ್ಲಿ ನೋಡುವಂಗೆ ಇತ್ತು ಶ್ರೀ ಚಂದ್ರಶೇಖರ್ ಪಾಟೀಲ್ರು ಯಾವುದೇ ಜನಸಮೂಹದಲ್ಲಾದರೂ ಎದ್ದು ಕಾಣುವಂಥ ಉನ್ನತವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು ಬಹಳ ಎತ್ತರವಾದ ನಿಲುವು ಸುಂದರವಾದ ಮುಖ ಇವರು ನಾಯಕನೆಂದರೆ ಇವರೇ ನಾಯಕನಾಗದೇ ಬೇಕಾದವನು ಚಂದ್ರಶೇಖರಂತೆ ಇರಬೇಕು ಅನ್ನತಕ್ಕಂಥ ಒಂದು ಭಾವನೆ ಮಾಡಿಕೊಳ್ತಾ ಇದ್ರು ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟವೇ ಚಂದ್ರಶೇಖರ್ ಪಾಟೀಲರ ಬದುಕಿನ ಮೊದಲ ಮಜಲು 1918ರಲ್ಲಿ ಜನಿಸಿದ ಚಂದ್ರಶೇಖರರು ತಮ್ಮ ಬಾಲ್ಯವನ್ನು ರಾಷ್ಟ್ರೀಯ ಭಾವನೆ ಉತ್ಕರ್ಷದಲ್ಲೂ ಯೌವನವನ್ನು ಸಕ್ರಿಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸವಿಸಿದರು ಎಳವೆಯಲ್ಲಿ ಇತಿಹಾಸದ ಪುಸ್ತಕಗಳನ್ನು ನೆಚ್ಚಿಕೊಂಡರೂ ಶಾಲೆಯಲ್ಲಿ ಕ್ರಮಬದ್ಧ ವಿದ್ಯಾಭ್ಯಾಸ ಸಾಗದೆ ಚಂದ್ರಶೇಖರ ಮನೆಗೆ ಮರಳಿದರು ತಾಯಿಯ ಮಮತೆಯಲ್ಲೇ ತಮ್ಮ ಬದುಕಿನ ಸಾರ್ಥಕ್ಯ ಕಂಡರು ತಾಯಿ ಬೋಧಿಸಿದ ಆಧ್ಯಾತ್ಮಿಕ ಪಾಠ ಅವರಲ್ಲಿ ನವೋನ್ಮೇಷ ತುಂಬಿತು ತಾಯಿಯ ಆಶೀರ್ವಾದ ಅವರಿಗೆ ಬೆಂಗಾವಲಾಯಿತು ಆಕೆಯ ಆತ್ಮೀಯ ಸಹಚರ್ಯ ಸ್ಫೂರ್ತಿಯ ಸೆಲೆಯಾಯಿತು ಈ ಹಿನ್ನೆಲೆ ಅವರಿಗೆ ನಾಡಿನ ರೈತರ ಸಂಕಷ್ಟಗಳಿಗೆ ಮಿಡಿಯುವಂತೆ ಮಾಡಿತು ಆರ್ಯ ಸಮಾಜ ಹಿಂದೂ ಮಹಾಸಭಾಗಳ ಚಟುವಟಿಕೆಗಳು ನವಚೈತನ್ಯ ಮೂಡಿಸಿದವು ರಾಷ್ಟ್ರೀಯ ಭಾವನೆಗೆ ಕಾರಣರಾದವರೆಂದರೆ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ರಮಾನಂದ ತೀರ್ಥ ಪಂಡಿತ್ ಜವಾಹರ್ಲಾಲ್ ನೆಹರು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲರು ಊರ ತರುಣರನ್ನೆಲ್ಲ ಒಟ್ಟು ಸೇರಿಸಿ ತರುಣ ಸಂಘ ಸ್ಥಾಪಿಸಿದರು ತರುಣ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ನಡುವೆ ಮದುವೆಯ ಶಾಸ್ತ್ರವೂ ಆಯಿತು ಆದರೆ ಅವರಲ್ಲಿ ಏನೂ ಬದಲಾವಣೆಯಾಗಲಿಲ್ಲ ಉತ್ಸಾಹಿ ತರುಣರ ಕೆಚ್ಚನ್ನು ಒರೆಗೆ ಹಚ್ಚುವ ಸಲುವಾಗಿ ತಮ್ಮ ತಮ್ಮ ನೆತ್ತರಿನಿಂದ ಸಹಿ ಮಾಡಿಸಿದರು ತರುಣರ ನಿಷ್ಠೆಯನ್ನು ಆ ಮೂಲಕ ದೃಢಪಡಿಸಿದರು ಕುಸ್ತಿ ವ್ಯಾಯಾಮಗಳಿಂದ ತಮ್ಮ ಮತ್ತು ತಮ್ಮ ಬಳಗದವರ ದೇಹ ದಾರ್ಢ್ಯತೆಯನ್ನು ಬೆಳೆಸಿಕೊಂಡರು ನಿಜಾಮರ ವಿರುದ್ಧ ಸಿಡಿದೆದ್ದರು ರಜಾಕಾರರನ್ನು ಸದೆಬಡಿಯುವ ಸಂಚು ಹೂಡಿದರು ಊರ ದೇಗುಲ ಜಂಗಿನ ಮಠದ ಮೇಲೆ ಓಂ ಧ್ವಜ ಹಾರಿಸಿ ತಮ್ಮ ಬಳಗದ ಧೀರತೆಯನ್ನು ಮೆರೆದರು ತಂದೆ ಸಂಘಶೆಟ್ಟಿಯವರ ವಿರೋಧವನ್ನು ಲೆಕ್ಕಿಸದೆ ನಿಜಾಮರ ವಿರುದ್ಧ ಹೋರಾಟಕ್ಕಿಳಿದರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾನಾ ಕಡೆಗಳಲ್ಲಿ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯ ಕಹಿಯನ್ನುಂಡರು ನಾನಾ ಕಷ್ಟಕೋಟಲೆಗಳಿಗೆ ಬಲಿಯಾದರು ಸ್ವಾತಂತ್ರ್ಯ ಬಂದ ನಂತರ ಚಂದ್ರಶೇಖರರ ಬದುಕು ತಮ್ಮ ಜನರ ಏಳ್ಗೆಗಾಗಿ ಮುಡಿಪಾಯಿತು ಹಿರಿಯ ಮುತ್ಸದ್ದಿ ಶ್ರೀ ರಾಮಕೃಷ್ಣ ಹೆಗಡೆ ಹೇಳುತ್ತಾರೆ ಜನರು ಕೆಲಸ ಮಾಡೋದು ಅಂತಂದರೆ ಅದು ಅವರಿಗೆ ಒಂದು
ಪೂಜೆ ಇದ್ದಾಗ ಅವರು ತಮ್ಮ ಊರಲ್ಲಿ ಅನೇಕ ಅತ್ಯಂತ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದರು ಮಹಗಾಂವ್ ಅಂತ. ಚಂದ್ರಶೇಖರ್ ಪಾಟೀಲರ ಬಗ್ಗೆ ಸಂಶೋಧನೆ ಮಾಡಿ ಮಹಾಪ್ರಬಂಧ ಬರೆದ ಡಾಕ್ಟರ್ ಬಿಸಿ ಮಹಾಬಲೇಶ್ವರಪ್ಪ. ಸ್ವಾತಂತ್ರ್ಯ ಬಂದ ನಂತರ ಚಂದ್ರಶೇಖರ್ ಪಾಟೀಲರಿಗೆ ಪೂರ್ಣ ತೃಪ್ತಿ ಆಗಲಿಲ್ಲ. ಏಕೆ ಅಂತ ಹೇಳಿದ್ರೆ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಏಕೀಕರಣ ಚಳವಳಿಯಲ್ಲಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡರು. ನಿಜಲಿಂಗಪ್ಪನವರ ನಾಯಕತ್ವದಲ್ಲಿ ಮತ್ತು ಈ ಸೊಲ್ಲಾಪುರದ ಲಿಗಾಡಿ ತಾಯಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲೆಲ್ಲ ಹೋರಾಟ ಮಾಡಿ ಕನ್ನಡದ ಭಾಷೆ ಕನ್ನಡದ ಸಂಸ್ಕೃತಿಯ ಬಗ್ಗೆ ಜನರಲ್ಲಿ ಅಭಿಮಾನ ಮೂಡಲಿ ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರ ಹೋರಾಟ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಮರಣೀಯವಾಗಿರ್ತಕ್ಕಂಥ ಒಂದು ವಿಷಯ. ಕರ್ನಾಟಕ ರತ್ನ ಶ್ರೀ ನಿಜಲಿಂಗಪ್ಪನವರು. ಕರ್ನಾಟಕ ಆಗಿ ಅಸೆಂಬ್ಲಿಗೆ ಚುನಾವಣೆಗೆ ಬಂದಾಗ ಸ್ವಾಭಾವಿಕವಾಗಿ ಆತ ಒಬ್ಬ ಸದಸ್ಯರಾದರು. ಅಲ್ಲಿಯೂ ಚೆನ್ನಾಗಿ ಕೆಲಸ ಮಾಡಿದರು. ತಮ್ಮ ನಾಡಿನ ಬಗೆಗೆ ಅವರಿಗೆ ಎಲ್ಲಿಲ್ಲದ ಚಿಂತೆ ಕಾಳಜಿ. ಪ್ರತಿ ಊರಿಗೆ ಸ್ಕೂಲ್ ಆಗಬೇಕು ರೋಡ್ ಆಗಬೇಕು ಅನ್ನೋದು ಅವಳು ಬಹಳ ಆಸೆ ಇತ್ತು. ಅದನ್ನು ಅವರು ಪೂರೈಸಿದರು. ಮತ್ತು ಆಗ ಈ 7ನೇ 10ನೇ ತರಗತಿಯಲ್ಲಿ ಯಾರು ಪಾಸ್ ಆಗಿದ್ದಾರೆ ಯಾವ ಹಳ್ಳಿನಲ್ಲೂ ಯಾವ ಹುಡುಗರು ಕೂಡ ನೌಕರಿ ಇಲ್ಲದೆ ಇರಬಾರದು ಅಂಥೇಳಿ ಆಗ ಸಾಕಷ್ಟು ಜನರಿಗೆ ನೌಕರಿಗಳನ್ನು ಕೊಡಿಸಿದ್ರು. 10ನೇ ಪಾಸ್ ಆಗಿದ್ದಾನೆ ಹುಡುಗ ಅಂತ ಗೊತ್ತಾದರೆ ಸಾಕು ಅವನಿಗೆ ಒಂದು ಟೀಚರ್ ನೌಕರಿ ಕೊಡೋದು ಕ್ಲರ್ಕ್ ನೌಕರಿ ಕೊಡಿಸೋದು. ಆವಾಗ ಇಂಟರ್ವ್ಯೂಗಳು ಅದು ಯಾವುದು ಇರಲಿಲ್ಲ, ಡೈರೆಕ್ಟಾಗಿ ಸರ್ಕಾರದವರು ತಗೋತಾ ಇದ್ರು. ಇವರು ಚಂದ್ರಶೇಖರ್ ಪಾಟೀಲರ ಹಿರಿಯ ಮಗ ಶ್ರೀ ಅರುಣ್ ಕುಮಾರ್ ಪಾಟೀಲ್. ಸಾಕು ಆಗಿನ ಅಧಿಕಾರಿಗಳು ಅವರಿಗೆ ನೌಕರಿ ಕೊಟ್ಟು ಅವರನ್ನು ಕೆಲಸಕ್ಕೆ ತಕ್ಷಣವೇ ಜಾಯ್ನ್ ಆಗಲಿಕ್ಕೆ ಹೇಳ್ತಿದ್ರು. ಈ ನಿಜಲಿಂಗಪ್ಪನವ್ರ ಜೊತೆಗೆ ತುಂಬ ಸಮೀಪದ ವ್ಯಕ್ತಿಯಾಗಿ ಬಹಳಷ್ಟು ಈ ನೀರಾವರಿ ಕೆಲಸ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನು ನಮ್ಮ ಭಾಗದಲ್ಲಿ ತೊಗೊಂಡ್ರು ಗುಲ್ಬರ್ಗ ಜಿಲ್ಲೆಯಲ್ಲಿ. ಈ SK DE ಅಂತ ಆವಾಗ ಕಮ್ಯುನಿಟಿ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು ಕೇಂದ್ರದಲ್ಲಿ. ಅವರು ಈ ಭಾಗಕ್ಕೆ ಬಂದು ಸಾಕಷ್ಟು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ದುಡ್ಡು ಕೊಟ್ಟರು. ಆಮೇಲೆ ಆ ಪ್ರಾಜೆಕ್ಟ್ಸ್ಗಳನ್ನು ಉದ್ಘಾಟನೆ ಮಾಡಿದ್ರು. ಅದು ಮಾಗಾಂವ್ ಗ್ರಾಮದಲ್ಲಿಯೂ ಕೂಡ ಅವರು SK DE ಅವರು ಬಂದಿದ್ದರು, ಆ ಪ್ರಾಜೆಕ್ಟ್ಸ್ಗಳನ್ನು ಉದ್ಘಾಟನೆ ಮಾಡಿದ್ರು. ಈ ನೀರಾವರಿ ಪ್ರಾಜೆಕ್ಟ್ಸ್ಗಳಿಗೆ ಬೆಣ್ಣೆತ್ತೊರ ಗಂಡದರಿ ಆಮೇಲೆ ಈ ಮುಲ್ಲಾಮರಿ ಯೋಜನೆಗಳು ಆಗಬೇಕು ಅಂಥೇಳಿ ಸರ್ಕಾರದಿಂದ ಆವಾಗಲೇ ದುಡ್ಡು ಒದಗಿಸ್ತಾಕ್ಕೆ ಕೇಳಿದ್ರು. ಈ ಅಣೆಕಟ್ಟುಗಳ ನಿರ್ಮಾಣ ಕಾಲಕ್ಕೆ ಅಮೆರಿಕದ ಇಂಜಿನಿಯರ್ ಶ್ರೀಮತಿ ಮತ್ತು ಶ್ರೀ ಕೋಲ್ಸ್ ಮಹಾಗಾಂವ್ಗೆ ಭೇಟಿ ಕೊಟ್ಟಿದ್ದರು. ಅವರು ತಮ್ಮ ಡಿಸ್ಟ್ರಿಕ್ಟ್ಗೆ ಏನಾಗಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದರು. ರೈತರಿಗೆ ನೀರಿನ ಅವಶ್ಯಕತೆ ಹೆಚ್ಚು, ವ್ಯವಸಾಯಕ್ಕಾಗಿ ಇರಿಗೇಷನ್ಗಾಗಿ ಇಂತಿಂಥದ್ದಾಗಬೇಕು ಹಾಗೆ ಅಂತೇಳಿ ಹೆಸರುಗಳು ನನಗೆ ಮರ್ತೋಗಿದೆ. ಮುಲ್ಲಾಮಾರಿ ಯಾವ್ಯಾವುದೋ ಅಂಥವೇ 3-4 ಹೆಸರುಗಳು. ನೀವು ಹಾಗೇ ಮಾಡಬೇಕು, ನೀವು ಮಾಡೇ ತೀರಬೇಕು ಹಾಗೆ ಅಂಥೇಳಿ ನನ್ನನ್ನು ಮುಖ್ಯಮಂತ್ರಿ ಆಗಿದ್ದಾಗ ಬಂದು ಒತ್ತಾಯ ಮಾಡಿ ಬಹುಶಃ ಸ್ಯಾಂಕ್ಷನ್ ಮಾಡಿಸಿದರು. ಈ ಹೈದರಾಬಾದ್ ಸ್ಟೇಟ್ನಲ್ಲಿ ಅವರು ಚಂದ್ರಶೇಖರ್ ಪಾಟೀಲ್ MLA ಆಗಿದ್ದಾಗ ಅಲ್ಲಿ ಡಾಕ್ಟರ್ ಚೆನ್ನಾರೆಡ್ಡಿ ಅವ್ರ ಮಾವ ರಂಗಾರೆಡ್ಡಿ ಅವ್ರ ಜೊತೆಗೆ ಒಂದು ಗುಂಪು ಈ ಕಾಂಗ್ರೆಸ್ನಲ್ಲಿ ಇತ್ತು. ಆವಾಗ ಆಗಿನ ಮುಖ್ಯಮಂತ್ರಿಗಳು ಬಿ ರಾಮಕಿಶನ್ ರಾವ್ ಅಂತಿದ್ದರು. ಆ ಬಿ ರಾಮಕಿಶನ್ ರಾವ್ ಈ ಗುಲ್ಬರ್ಗ ಜಿಲ್ಲೆಯ ಕೋಲೂರು ಮಲ್ಲಪ್ಪನವರನ್ನು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಗೆ ನಿಲ್ಲಿಸಬೇಕು ಅಂತ ನಿರ್ಧಾರ ತಗೊಂಡ್ರು. ಇವರು ಚಂದ್ರಶೇಖರ್ ಪಾಟೀಲರು, ಚೆನ್ನಾರೆಡ್ಡಿ ಮತ್ತು ಅವ್ರ ಮಾವ ರಂಗಾರೆಡ್ಡಿಯವರು ಇನ್ನೊಬ್ಬ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸಿಬಿಟ್ರು. ಆದರೆ ಆ ಚುನಾವಣೆಯಲ್ಲಿ ಈ ಕೋಲೂರು ಮಲ್ಲಪ್ಪನವರು ಸೋತು ಹೋಗಿ ಚಂದ್ರಶೇಖರ್ ಪಾಟೀಲರ ಅಭ್ಯರ್ಥಿಯೇ ಆರಿಸಿಬಂದರು. ಆಗ ಈ ಎಲ್ಲರೂ ಈ ಚಂದ್ರಶೇಖರ್ ಪಾಟೀಲರಿಗೆ ಹಾರ ಹಾಕಿದ್ದು, ಆದರೆ ಆರಿಸಿ ಬಂದಿದ್ದ ಅಭ್ಯರ್ಥಿಗೆ ಹಾರ ಹಾಕಲಿಲ್ಲ. ಇಂದಿನ ಚಂದ್ರನಗರ ಚಂದ್ರಶೇಖರ್ ಪಾಟೀಲರದ್ದೇ ಕಲ್ಪನೆಯ ಆದರ್ಶ ಕಾಲೋನಿ. ಶಾಲೆ, ದೇಗುಲ, ನೀರಿನ ಆಸರೆಗೆಲ್ಲ ಅವರೇ ಮೂಲ ಕಾರಣ.
ಕಾಲನಿಯ ಹಿರಿಯ ರಾಮಕೃಷ್ಣ ಅಂತಾರೆ. ಅವರು ಬಂದ್ಗೇಸಿ ಇಲ್ಲಿ ಪೂರ ಇಲ್ಲಿ ಇರ್ಬೇಕಂದ್ಗೇಸಿ ಇಲ್ಲಿ ಪೂರ ಮನೆಗಳು ಮಾಡಿ ಎಲ್ಲ ಮಾಡಿ ಸದ್ದು ಮಾಡಿ ಬಿಟ್ರು ಅನ್ರಿ. ಸದ್ದು ಮಾಡೋದಕ್ಕೆ ಮುಂದೇನದ ಏನು ಆಗೋದಕ್ಕೆ ಅವರು ತಿಳ್ಕೊಂಡ್ರಿ. ಈ ಕಡೆ ಹೊಸ ಮಾಡಿಸಿ ಎಲ್ಲ ಸದ್ದು ಮಾಡಿ ಸರ್ಕಾರ ಕರೆದು ಮಂಜೂರು ಮಾಡಿಸಿ ಎಲ್ಲ ಮಾಡ್ಯಾರ್ರಿ. ಬರೀ ದಂಧೆ ಮಾಡ್ತೇವ್ರಿ. ಒಂದು ಏಳೆಂಟು ಹತ್ತು ಮಂದಿಗೆ ಏನದ ಹೊಲ್ಗೊಳವ ಇದು ಗೈರಣ್ಣ ಜರ ಏನದ ಹೊಡ್ಕೊಳಕ್ಕೆ ಗೈರಣ್ಣ ಕೊಟ್ಟಾರ್ರಿ. ಆಮೇಲೆ ಈ ರೋಡ್ಗಳು ಈ ಮಾಗಾವನಿಂದ ಕಡಗಂಚಿ ವಯಾ ವಿ ಕೆ ಸಲ್ಗರ್ ನರೋಣ ಮತ್ತು ಗುಲ್ಬರ್ಗಾದಿಂದ ಚಿಂಚೋಳಿ ಈ ಹುಮನಾಬಾದ್ ರೋಡ್ನಿಂದ ಈ ಸ್ವಂತ ಗ್ರಾಮಕ್ಕೆ ರೋಡ್ ಹೋಗೋದು ತುಂಬ ರೋಡ್ ಆ ಹಳ್ಳಿಗಳಿಗೆ ಹೋಗೋಕ್ಕೆ ಯಾವ ಸೌಕರ್ಯಗಳಿರಲಿಲ್ಲ. ಆಗ ಈ ರೋಡ್ಗಳನ್ನೆಲ್ಲ ಚಂದ್ರಶೇಖರ್ ಪಾಟೀಲ್ರ ಒತ್ತಾಯದಿಂದನೇ ಆಗಿನ ಸರ್ಕಾರ ತೊಗೊಂಡ್ತು. ಒಂದು ಸಲ ಈ ಮರಮಂಚಿ ಅಂತೂ ಊರಿದೆ ಹಳ್ಳಿ, ಆ ಹಳ್ಳಿ ಮೇಲಿಂದ ಒಬ್ಬ ಆ ಊರಿನ ಪ್ರತಿಷ್ಠಿತ ವ್ಯಕ್ತಿಯ ಹೊಲದಲ್ಲಿ ರೋಡ್ ಹೋಗ್ತಾ ಇತ್ತು. ಅವನು ಹೇಗಾದರೂ ರೋಡ್ ಆಗ್ಬಿಡಬಾರ್ದು ಅಂಥೇಳಿ ಆಗಿನ ಕಾಲದ ಪ್ರಧಾನಮಂತ್ರಿ ನೆಹರು ಅವರಿಗೆ ಪತ್ರ ಬರೆದ, ನನ್ನ ಹೊಲದಲ್ಲಿ ರೋಡ್ ಹಾಕಬಾರ್ದು ಅಂಥೇಳಿ. ಆಗಿನ ಮುಖ್ಯಮಂತ್ರಿಗಳಾದ ಬಿ ಡಿ ಜತ್ತಿಯವರು ಬಂದು ನೋಡಿದ್ರು. ನೋಡಿ, ಇಲ್ಲ ಈ ಹೊಲದಲ್ಲಿ ರೋಡ್ ಹಾಕೋದೇ ಯೋಗ್ಯ ಇದೆ, ಇಲ್ಲದ್ರೆ ಈ ರೋಡ್ ಸರಿ ಆಗೋದಿಲ್ಲ ಅಂಥೇಳಿ ನಿರ್ಧಾರ ತಗೊಂಡ್ರು. ಶಿಕ್ಷಣ ರಂಗದಲ್ಲೂ ಚಂದ್ರಶೇಖರ್ ಪಾಟೀಲರ ಹೆಸರು ಅವಿಸ್ಮರಣೀಯ. ಹಿರಿಯ ಪತ್ರಕರ್ತ ಶ್ರೀ ಪಾಟೀಲ ಪುಟ್ಟಪ್ಪನವರು ಹೇಳುತ್ತಾರೆ, ಅವರಲ್ಲಿ ಸಂಪೂರ್ಣ ನಿಸ್ವಾರ್ಥತೆ ಇತ್ತು ಮತ್ತು ಜನತೆಗೋಸ್ಕರ ಅವರು ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದರು. ಅದರಲ್ಲಿ ಸ್ವಾರ್ಥದ ಲವಲೇಸೆ ಯಾವುದೂ ಇರಲಿಲ್ಲ. ರಾಮ್ಪುರೆಯವರನ್ನು ಕೂಡ ಮುಂದಕ್ಕೆ ತರೋದರಲ್ಲಿ ಚಂದ್ರಶೇಖರ್ ಪಾಟೀಲರು ಬಹಳ ದೊಡ್ಡ ಪಾತ್ರ ಆಡಿದರು. ರಾಮ್ಪುರೆಯವರು ಹೈದರಾಬಾದ್ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದವರು. ಆ ಕ್ರಾಂತಿ ಆಗೋದಕ್ಕೆ ಚಂದ್ರಶೇಖರ್ ಪಾಟೀಲರು ಮೂಲ ಕಾರಣರು ಅಂತ ಹೇಳಿದರೆ ಅತಿಶಯೋಕ್ತಿ ಏನೂ ಅಲ್ಲ. ಚಂದ್ರಶೇಖರರ ನಿಕಟವರ್ತಿ ಶ್ರೀ ಗೋಪಾಲರಾವ್ ಮುಡ್ಬಿ. 56ನಲ್ಲಿ ನಾನು ಅವರು ರಾಮ್ಪುರೆ ಮತ್ತು ಮೊಹಮ್ಮದ್ ಅಲಿ ಕೂಡಿ ನಿಜಲಿಂಗಪ್ಪನವರು ಅಧ್ಯಕ್ಷರಿದ್ದಾಗ ಇದು ಚೀಫ್ ಮಿನಿಸ್ಟರ್ ಇದ್ದಾಗ ಅವತ್ತು ರಾತ್ರಿ ಹೋಗಿ ಫಸ್ಟ್ ಡೇನೆ ಈ ಹೋಗಿ ರಾತ್ರಿ ಮಾತಾಡಿದ್ವಿ, ನೀವು ಟೆಕ್ನಿಕಲ್ ಎಜುಕೇಷನ್ ಇಲ್ಲ, ನೀವು ಪ್ರಚಾರ ಮಾಡ್ತೀವಿ ಅಂಥೇಳಿ ಸಂಸ್ಥೆ ಹುಟ್ಟಿಸ್ಕೊಂಡು ಬರ್ರಿ ಅಂತಂದರು. ಮರುದಿವಸ ಅಪ್ಲಿಕೇಶನ್ ಕೊಟ್ಟಿವಿ, ಅದಾದ ಕೂಡಲೇ ಎಜುಕೇಷನ್ ಸೊಸೈಟಿ ಹುಟ್ಟಿತು. ಮಹಾದಾಸೋಹಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರು ಹೇಳುತ್ತಾರೆ, ಸ್ವತಂತ್ರ ಆದ ನಂತರ ಕೂಡ ಕರ್ನಾಟಕ ಏಕೀಕರಣಕ್ಕೂ ಕೂಡ ಬಹಳ ಕೆಲಸ ಮಾಡಿದ್ದಾರೆ. ನಿಜಲಿಂಗಪ್ಪನವರು ಅವರ ಬಲಗೈ ಅಂತ ಹೇಳ್ಬೋದು. ಅವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಈ ಭಾಗದಿಂದ ಸಪೋರ್ಟ್ ಮಾಡಿದಂಥವ್ರು ಪ್ರಮುಖರಲ್ಲಿ ಈ ಚಂದ್ರಶೇಖರ್ ಪಾಟೀಲರು. ಭಾಳ ಒಳ್ಳೆಯ ವ್ಯಕ್ತಿತ್ವ ಅವರು. ನಾನು ಕರ್ನಾಟಕದಲ್ಲಿ ಅವರ ನಿಲುವಿನ ರಾಜಕೀಯ ವ್ಯಕ್ತಿ ನಾನು ನೋಡಲಿಲ್ಲ. ಈ ಏಕೀಕರಣದ ಚಳವಳಿಯ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಸ್ಯೆ ಉದ್ಭವ ಆಯಿತು. ಕೆಲವೇ ಜನಾಂಗದವರು, ಅದರಲ್ಲೂ ವೀರಶೈವ ಜನಾಂಗದವರು ಮಾತ್ರ ಈ ಏಕೀಕರಣದ ಚಳವಳಿಗೆ ಆಸಕ್ತಿ ತೋರ್ತಾ ಇದ್ದಾರೆ, ಕರ್ನಾಟಕ ನಿರ್ಮಾಣಕ್ಕಾಗಿ ಅವರಷ್ಟೇ ಆಸಕ್ತಿ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜಲಿಂಗಪ್ಪನವರು, ಚಂದ್ರಶೇಖರ್ ಪಾಟೀಲರು ಮುಂತಾದವರು, ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಇವರೆಲ್ಲ ಈ ಭಾಗದಲ್ಲಿ ಒಂದು ಪ್ರವಾಸ ಮಾಡಿ ಪ್ರತಿಯೊಂದು ಕಮ್ಯುನಿಟಿ ಜನಾಂಗದಿಂದ ಈ ಫಜಲಾಲಿ ಕಮಿಷನ್ಗೆ ಒಂದು ವರದಿಯನ್ನು ಅವರು ಸಲ್ಲಿಸಿ ಇಲ್ಲಿಯ ಎಲ್ಲ ಜನಾಂಗದವರು ಕೂಡ ಅಖಂಡ ಕರ್ನಾಟಕದ ನಿರ್ಮಾಣಕ್ಕಾಗಿ ಆಸೆಯನ್ನು ಹೊಂದಿದ್ದಾರೆ, ಅಖಂಡ ಕರ್ನಾಟಕದ ನಿರ್ಮಾಣವೇ ನಮ್ಮ ಗುರಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಶೇಖರ್ ಪಾಟೀಲ್. ಕರ್ನಾಟಕದ ಏಕೀಕರಣ ಆಯಿತು. ಆವಾಗ ನಾವೆಲ್ಲ ಒಟ್ಟಿಗೆ ಬಂದ್ವಿ. ಹೈದರಾಬಾದ್ ಕರ್ನಾಟಕದ 4 ಜನರ ಪರಿಚಯ ಆವದ್ದೇ ಅದು 4 ದುರ್ಗಿಂಟದ್ದು. ಒಂದು ಚಂದ್ರಶೇಖರ್ ಪಾಟೀಲ್, ಎರಡನೇವರು ವೀರೇಂದ್ರ ಪಾಟೀಲರು, ಮೂರನೇವರು ಮೊಹಮ್ಮದ್ ಅಲಿ, 4ನೇವರು ಚಂದ್ರಕಿ ಜಗನ್ನಾಥ ಚಂದ್ರಕಿ. ಈ ಅಧಿಕಾರ ಹೆಸರು ಅವರಿಗೆ ಒಂದೂ ಬೇಡ ಎಂಬ ವಾಸ್ತವವನ್ನು ಶ್ರೀ ಪಾಟೀಲ ಪುಟ್ಟಪ್ಪನವರು ಚಿತ್ರಿಸಿದ್ದು ಹೀಗೆ. ಬಹಳ ಪರೋಪಕಾರವಾದಂಥ ಬುದ್ಧಿಯನ್ನು ಅವರು ಪಡೆದಿದ್ದರು, ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನತಕ್ಕಂಥ ಒಂದು ದೃಷ್ಟಿ ಇರಿಸಿಕೊಂಡಿದ್ದರು. ಯಾರೇ ಹೋಗಲಿ, ಈಗ ಉದಾಹರಣೆಗೆ ತಗೊಳ್ಳಿ, ವೀರೇಂದ್ರ ಪಾಟೀಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರು, ಅವರು ಓದಿದ್ದರು. ಇವರು ಶಾಸಕರಾಗಿದ್ದ ಕಾಲದಲ್ಲಿ ಹೈದರಾಬಾದಕ್ಕೆ ಹೋದರು, ತಮಗೆ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಜಾಗ ಕೊಡಿಸ್ಬೇಕು ಅಂತ ಕೇಳಿದರು. ಆವಾಗ ಚಂದ್ರಶೇಖರ್ ಪಾಟೀಲರು ಚಮತ್ಕಾರ ಮಾಡಿದಂತೆ
ಏ ತಮ್ಮ ನೀನು ಓದಿದ್ದಿ, ನೀ ಈಗ ರೆವಿನ್ಯೂ ಹುದ್ದೆ ಏನು ಮಾಡ್ತಿ? ನಿನಗೆ ನಾನು ಟಿಕೆಟ್ ಕೊಡ್ತೇನೆ, ನಿನ್ನ ಮೆಂಬರ್ ಮಾಡ್ತಾನೆ, ನೀನು ಅಸೆಂಬ್ಲಿಗೆ ಹೋಗು, ನೀನೇನಾದರೂ ಅಲ್ಲಿ ಮಾಡ್ತೀಯಾ ಅಂತ ಹೇಳಿದರು. ಹೀಗೆ ಟಿಕೆಟ್ ಕೊಟ್ಟರು. ವೀರೇಂದ್ರ ಪಾಟೀಲ್ ಆಳಂದದಿಂದ ಸ್ಪರ್ಧಿಸಿದರು, ಶಾಸಕರಾದರು, ಮುಂದೆ ಮಂತ್ರಿ ಆದರು, ಆಮೇಲೆ ಮುಖ್ಯಮಂತ್ರಿನೂ ಆದರು. ಈ ರೀತಿಯಾದಂಥ ಒಂದು ಮನೋಭಾವ ಅವರದು. ಅವರು ಅಧಿಕಾರಕ್ಕೆ ಅಂದರೆ ಮಂತ್ರಿ ಆಗಲಿಕ್ಕೆ ಬಯಸಲಿಲ್ಲ. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರು. ಆವಾಗ ವೀರೇಂದ್ರ ಪಾಟೀಲನ್ನು, ನನ್ನನ್ನು ಮತ್ತು ಇನ್ನೂ ಅನೇಕ ಜನರನ್ನು ಕ್ಯಾಬಿನೆಟ್ ತೆಗೆದುಕೊಂಡ್ರು. ನಮ್ಮಿಬ್ಬರನ್ನು ಉಪಮಂತ್ರಿಯನ್ನಾಗಿ ಮಾಡಿದರು. ನಾನು ಮನಸ್ಸೆಲ್ಲ ಕೇಳಿದೆ ಚಂದ್ರಶೇಖರ್ ಪಾಟೀಲರಿಗೆ, ಅಲ್ಲ ಯಾಕೆ ನೀವು ಅವ್ರಿಗಿಂತಲೂ ಹಿರಿಯರಿದ್ದೀರಿ, ನೀವು ಅವ್ರಿಗಿಂತಲೂ ಜನಪ್ರಿಯರಿದ್ದೀರಿ, ಅಂದರೆ ವೀರೇಂದ್ರ ಪಾಟೀಲ್ಗಿಂತ ಹೆಚ್ಚು. ನಾನು ಅವ್ರದ್ದು ಕೇಳಿದೆ, ಯಾತಕ್ಕೆ ನೀವು ಸ್ವತಃ ನೀವು ಮಂತ್ರಿ ಆಗಲಿಕ್ಕೆ ಬಯಸಲಿಲ್ಲ ಅಂತ. ಅವ್ರು ಹೇಳಿದ್ರು, ನಾನು ಎಂದೆಂದು ಕೆಲಸ ಮಾಡ್ತಾ ಬಂದಂಥ ಒಬ್ಬ ಕಾರ್ಯಕರ್ತ, ಈ ಅಧಿಕಾರ ನನಗೆಂತೂ ಬೇಕಾಗಿಲ್ಲ, ಮತ್ತು ನಾನು ಈ ಹುಡುಗನನ್ನು ನಾನು ಬೆಳೆಸ್ತೇನೆ ನನ್ನ ತಮ್ಮನ ಹಾಗೆ. ನನಗೇನು ಅಂತಂದರೆ ಅವ್ರು ಮುಂದೆ ಬರಬೇಕು, ಅವ್ರು ಮಂತ್ರಿ ಆಗಬೇಕು ಅಂತ ಒಂದು ಇಚ್ಛೆ. ಬಹಳ ಕಡಿಮೆ ಜನರನ್ನು ನಾನು ನೋಡಿದ್ದೇನೆ ಅಂಥವ್ರು. ಮತೀಯ ಸೌಹಾರ್ದದ ಬಗೆಗೆ ಅವರ ಕಲ್ಪನೆ ಹೇಗಿತ್ತು? ಸಂಗಬಸಪ್ಪ ಹತ್ತಿ ಹೇಳ್ತಾರೆ, ಅವರು ಹೇಳಬೇಕಾಯ್ತಪ್ಪ ಅಂದ್ರೆ 1954 ಇಲ್ಲಿ ಗುಲ್ಬರ್ಗನಲ್ಲಿ ಒಂದು ಹಿಂದೂ ಮುಸಲ್ಮಾನ್ ದಂಗೆ ಇದ್ದಿತ್ತು. ಆ ವೇಳಕ್ಕೆ ಅವ್ರು ಮಹಾಗಾವದಾಗಿದ್ದರು. ಸಡನ್ ಇಲ್ಲಿ ಇದು ಕೊಟ್ಕೊಳ್ಳಿ, ಅವ್ರಿಗೆ ಗೊತ್ತಾಯಿತು ಹಿಂಗೆ ನಡೆದಿದೆ ಅಂತ. ಸಡನ್ ಆಗಿ ಅವ್ರು ಬಂದರು. ಬಂದ ಮ್ಯಾಗ ನೋಡ್ತಾರೆ ಇಲ್ಲಿ ಯಾರು ಗೌರ್ಮೆಂಟ್ ಮಿಷನರಿ ಎಲ್ಲ ಫೇಲ್ ಆಗಿತ್ತು ಅದು ಕಂಟ್ರೋಲ್ ಮಾಡೋ ಸಲುವಾಗಿ. ಬಂದು ನೋಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಮುಸಲ್ಮಾನ ಅಂಗಡಿಗಳು ಅವು ಎಲ್ಲ ಉರಿತಾ ಇದ್ದಾವೆ ಇಲ್ಲಿ. ಅವಾಗ ಅವ್ರು ಬಂದು ನೋಡಿದ್ರು, ಅಧಿಕಾರಿಗಳು ಬರೀ ಪೊಲೀಸರು ಸುಮ್ಮನೆ ನಿಂತು ಮೂಕ್ಪೇಕ್ಷರಾಗಿ ನೋಡ್ತಾ ಇದ್ರು. ಅವಾಗ ಅವ್ರು ಹೋಗಿ ಡೆಪ್ಟಿ ಕಮಿಷನರ್ ಕರ್ಕೊಂಡು ಬಂದ್ರಿ, ಏನು ರೀ ಡೆಪ್ಟಿ ಕಮಿಷನರ್ ನಿಮ್ದು ಇದೇನಾ ಅಡ್ಮಿನಿಸ್ಟ್ರೇಷನ್ ನೋಡ್ರಿ, ಇಲ್ಲಿ ಏನು ಆಗ್ತದೆ, ನೀವು ಏನೆಲ್ಲ ಮನೆಗೆ ಕುಂತೀರಿ, ಆಫೀಸ್ನಾಗ ಕುಂತು ಕೆಲಸ ಮಾಡ್ತಿದ್ರಿ, ಬರ್ರಿ ಇಲ್ಲಿ ಬೆಂಕಿ ಆರಿಸೋರು ಯಾರು ಇಲ್ಲ ಅಂತೇಳಿ ತಾವೇ ಸ್ವತಃ ನಿಂತು ಕೇಸ್ ಏನಲ್ಲ ಬೆಂಕಿ ಆರಿಸಿ ಎಲ್ಲ ಜನರಿಗೆ ಕರ್ಕೊಂಡು ಬಂದು ಅವರು ಇದಕ್ಕೆ ಇದು ಮಾಡಿ ಅಧಿಕಾರಿಗಳಿಗೆ ಏನಾದ್ರು ಹೇಳಿದ್ರು, ಪೊಲೀಸಿಗೆ ಹೇಳಿದ್ರು, ಕರ್ಫ್ಯೂ ಆರ್ಡರ್ ಕೊಡ್ರಿ, 144 ಕಲಂ ಲಾಗು ಮಾಡಿರಿ, ನೀವು ಎಷ್ಟು ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಿರಲ್ರಿ, ಯಾಕೆ ನಿಮ್ಗೇನು ಈ ಭಾಗದ ಕಾಳಜಿ ಇಲ್ಲ ಏನಂತೇಳಿ ಸ್ವತಃ ಅವ್ರು ನಿಂತು ಅದಕ್ಕೆಲ್ಲ ಕಂಟ್ರೋಲ್ ಮಾಡಿಸಲಿಕ್ಕೆ ಕಾರಣ ಆದರು. ಚಂದ್ರಶೇಖರ್ ಪಾಟೀಲರ ಪ್ರಸಂಗಾವಧಾನತೆ ಬಗೆಗೆ ಒಂದು ನಿದರ್ಶನ ಇಲ್ಲಿದೆ. ಶ್ರೀ ಅರುಣ್ ಕುಮಾರ್ ಪಾಟೀಲ್, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆ ಅಡಿಗಲ್ಲು ಕಾಲೇಜಿನ ಅಡಿಗಲ್ಲು ಇಡಲಿಕ್ಕೆ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ರಾಧಾಕೃಷ್ಣ ಅವರು ಬಂದಿದ್ದರು. ಆವಾಗ ಅವ್ರು ಬರೋದು ಇನ್ನೊಂದು 6 ಗಂಟೆ ಮುಂಚೆನೆ ಅಲ್ಲಿ ಪೆಂಡಾಲ್ ಆಗಿರೋದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗ್ಬಿಡ್ತು. ಸೊ 6 ಗಂಟೆ ಒಳಗಡೆನೇ ಆ ಫಂಕ್ಷನ್ ಎಲ್ಲಿ ಆಗುತ್ತೋ ಇಲ್ಲ ಅಂತ ಎಲ್ಲ ಜನರು ಹೆದರಿಬಿಟ್ಟಿದ್ರು. ಚಂದ್ರಶೇಖರ್ ಪಾಟೀಲರು ಆ ಫಂಕ್ಷನ್ನು ಆ ಪೆಂಡಾಲ್ ಸುಟ್ಟರೂ ಕೂಡ ಆ ಪೆಂಡಾಲನ್ನು ಮತ್ತು ಬಾಳೆಗಿಡದಿಂದ ಇನ್ನಿತರ ಇದರಿಂದ ಅಲಂಕರಿಸಿ ಆ ಫಂಕ್ಷನ್ನು ಯಥಾಸ್ಥಿತಿಯಲ್ಲಿ ಸರಿಯಾದ ಟೈಮ್ನಲ್ಲಿ ಆಗುವ ಹಾಗೆ ಮಾಡಿಕೊಟ್ಟರು. ಆಗ ಜನರು ಬಹಳ ಅಚ್ಚರಿಪಟ್ಟರು, ಇದು 6 ಗಂಟೆಯಲ್ಲಿ ಇದೊಂದು ದೊಡ್ಡ ವ್ಯವಸ್ಥಿತವಾದ ಫಂಕ್ಷನ್ ಆಯ್ತಲ್ಲ ಅಂಥೇಳಿ. ಚಂದ್ರಶೇಖರ್ ಪಾಟೀಲರ ಅಣ್ಣ ಶ್ರೀ ರುದ್ರಶೆಟ್ಟಿ ಪಾಟೀಲ್, ಈಗಿನ ಪ್ರಕಾರ ನಾವು ಯಾವುದು ರೈತರು ಬಂದು ಹೇಳ್ಕೊಂಡ್ರು ಕೆಲಸ ಇದೆ ನಮ್ಮದೊಂದು ಮಾಡಿಸ್ರಿ ಸಾಹೇಬ್ರಿ ಅಂಥೇಳಿ ಲೀಡ್ರಿಗೆ ಹೇಳ್ಕೊಂಡ್ರೆ ಅಲ್ಲಿ ತಗೋ ನಾವು ಮಾಡ್ತೇವೆ, ಅದೇನು ಖರ್ಚು ಇದು ಅಂಥೇಳಿ ಹೇಳ್ತಾರೆ. ಅವ ಏನು ಮಾಡ್ತೀವಿ, ಏನು ಮಾಡಬೇಕಪ್ಪ, ಸಾಧ್ಯ ಇಲ್ಲ, ಎಷ್ಟು ಕೆಲಸ ಮಾಡಬೇಕು ಅಂತೇಳಿ ಅಂದರೂ ಕೂಡ ಯಾರು ಏನು ಹೇಳ್ತಾರೆ ಆ ಪ್ರಕಾರ ಅವ್ರಿಗೆ ಕೆಲಸ ಮಾಡಿಸಿ ಬೆಂಗಳೂರಿನಿಂದ ತಂದು ಅವ್ರ ಮನೆಗೆ ಒಯ್ದು ಕೊಡ್ತಿದ್ದೆ. ಮತ್ತು ನೌಕರಿ ಅದು ಮಾಡಿಸೋದಕ್ಕಂತೂ ಹೆಚ್ಚಾಗಿ ಹೆಣಗ್ತಿದ್ದೆ. ಶಿಕ್ಷಣ ಖಾತೆಯೊಳಗೆ ಆತ ಬಹಳ ನೌಕರಿ ಎಲ್ಲರಿಗೆ ಮಾಡಿಸ್ದೆ, ಅದಕ್ಕಾಗಿ ಎಲ್ಲಿದಲ್ಲಿ ಜನರು ಅವನಂತೆ ಇರ್ತಿದ್ರು. ಅವರ ಮಗಳು ಶ್ರೀಮತಿ ಶೀಲಾದೇವಿ ಎಲ್ಲದರಲ್ಲಿ ಸಂತೋಷದಿಂದನೇ ಇರ್ತಿದ್ರು ಎಲ್ಲರ ಜೊತೆಗೆ. ಎಷ್ಟು ಹೊರಗಡೆ ಎಷ್ಟು ಬ್ಯುಸಿ ಆಗಿದ್ದರೂ ಮನೇಲಿ ಬಂದು ಭಾಳ ಕೂಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕರ್ಕೊಂಡು ಊಟ ಮಾಡ್ತಿದ್ರು ಅವರು. ತಮ್ಮದು ಅಕ್ಕಂಗಿಯರು ಮಕ್ಕಳು ಹೊರಗಿನವರು ಯಾರೇ ಇರಲಿ, ಬಡವರಿರಲಿ ಶ್ರೀಮಂತರಿರಲಿ, ಅವ್ರ ಜೊತೆಗೆ ಒಂದು 10 ಜನ ಊಟ ಮಾಡಿ, ಕಡಿಮೆ ಬಂದರೂ 10 ಜನ, ಇಲ್ಲಾಂದರೆ ಒಂದು 50-60 ಜನ ಇರಬೇಕು. ಹಾಗಿದ್ದಾಗೇ ಅವರಿಗೆ ಹೊಟ್ಟೆ ತುಂಬ್ತಿತ್ತು, ನಿದ್ರೆ ಬರ್ತಿತ್ತು, ಆ ಟೈಪ್ ಇದ್ದರು ಅವರು. ಪಾಟೀಲರ ಪತ್ನಿ ಶ್ರೀಮತಿ ಲಲಿತಾಬಾಯಿ, ಸಾಕಷ್ಟು ಮಂದಿಗೆ ಯಾರು ಫಸ್ಟ್ ಕ್ಲಾಸ್ ಬಂದರೂ ಅವ್ರಿಗೆ ಕರ್ಕೊಂಡು ಬರಬೇಕು ನೋಡಪ್ಪ, ಕರ್ಕೊಂಡು ಬಂದು ಊಟ ಮಾಡಿಸಿ ಅವ್ರಿಗೆ ಮತ್ತೆ ಸೀಟ್ ಕುಡಿಸಿ ಅವ್ರಿಗೆ ಅಲ್ಲಿ ಲೈನಿಗೆ ಹಚ್ಚಿ ಹೋಗೋದು. ಹೈದರಾಬಾದಾಗ ಒಂದು 10 ಮಂದಿ ನಮ್ಮಲ್ಲಿದ್ದರು ನೋಡ್ರಿ, ಹಾಸ್ಟೆಲ್ ಇದ್ದಿದ್ದಿಲ್ಲ ಆವಾಗ, ಮೆಡಿಕಲ್ ಕಾಲೇಜ್ ಅದೆಲ್ಲ ತಗೋ ಮಾಡಿದಾಗ ನಮ್ಮ ಮನೆಯಾಗ ನಾವು ಊಟ ನಾ ಮಾಡಿ ಹಾಕ್ತಿದ್ದೆ ಅವ್ರಿಗೆ ಎಲ್ಲರಿಗೆ. ಹಾಂ,
ಅಷ್ಟು ಅವ್ರಿಗೆ ಭಾಳ ಪ್ರೀತಿ ಫಸ್ಟ್ ಕ್ಲಾಸ್ ಬರೋರಿಗೆ ಮಾಡೋರಿಗೆ ಓದಿಸ್ಬೇಕನ್ನೋದು ಮುಂದೆ ತರಬೇಕನ್ನೋದು ಇಲ್ದ್ರೆ ಗುಲ್ಬರ್ಗ ಇನ್ನೂ ಮುಂದಾಗ್ತಿತ್ತು ಅವರಿದ್ರೆ. ಚಂದ್ರಶೇಖರ್ ಪಾಟೀಲರ ಜವಾನ ಶ್ರೀ ರುಕ್ನುದ್ದೀನ್ ಅವ್ರು ಏನಂದ್ರೆ ಬಡವ್ರ ಬಗ್ಗೆ ಭಾಳ ಕಳ್ಕಳಿಕೆ ಅವರು ಎಲ್ಲಿರಿ ಯಾರೇ ದಾರಿ ಒಳಗೆ ಎಲೆಕ್ಷನ್ದಾಗ ಹೋಗ್ತಿದ್ದೇವೆ ನಾವು ಎಲೆಕ್ಷನ್ದಾಗ ಹೋದಾಗ ಯಾರೇ ದಾರಿಗೊಂಡ್ರೆ ಹೋಗ್ಬೇಕಾದ್ರೆ ಯಾರೇ ಬಡವ್ರ ಮಂದಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲಿ ಹೋಗ್ತೀರಿ ನೀವು ಯಾವ ಊರಿಗೆ ಹೋಗ್ತೀರಿ ಏನದ ಕೂಡ್ರಿ ಅನ್ಕೇಸಿ ದಾರ್ಯಾಗ ಜೀಪ್ ನಿಂದಿಸ್ಕೊಂಡು ಕೇಸಿ ಅವ್ರ ಬಗ್ಗೆ ಏನದ ಅಂದರೆ ಅವರಿಗೆ ಕುಂಡಿಸ್ಕೊಂಡು ಅವ್ರವ್ರ ಊರಿಗೆ ಹೋಗಿ ಸಹಿತ ಮುಡಿಸ್ಬಿಡ್ತಿರು ಅವರು. ಚಂದ್ರಶೇಖರ್ ಪಾಟೀಲರ ಆದರ್ಶವನ್ನು ಬಿಂಬಿಸುವಂತಹ ಚಿತ್ರವೊಂದು ಅವರ ಅಧ್ಯಯನ ಕೊಠಡಿಯಲ್ಲಿತ್ತು. ಕೆಳಗಡೆ ಲೌಕಿಕದ ವಿಷವರ್ತುಲವೆಂಬಂತೆ ಹಾವು ಚೇಳುಗಳು, ಮೇಲ್ಗಡೆ ಆದರ್ಶದ ದ್ಯೋತಕವಾದ ಜ್ಯೋತಿರ್ಪುಂಜ. ಆ ಜ್ಯೋತಿಯೆಡೆಗೆ ಸಾಗುವ ಬಾಲಕ ತಾನಾಗಬೇಕೆಂಬ ಉತ್ಕಟೇಚ್ಛೆ ಅವರಲ್ಲಿದ್ದಿತು. ಇದೇ ಅವರ ಆದರ್ಶವಾಗಿದ್ದಿತು. ಚಂದ್ರಶೇಖರ್ ಪಾಟೀಲರು ಈ ಲೆಜಿಸ್ಲೇಚರ್ ಕಮಿಟಿ ಎಸ್ಟಿಮೇಟ್ ಕಮಿಟಿ ಮೆಂಬರ್ ಆಗಿದ್ದರು. ಆವಾಗ ಅವರು ಈ ಖೆಡ್ಡ ಆಪರೇಷನ್ ನೋಡೋಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಂದಿದ್ದರು ಬೆಂಗಳೂರಿನಲ್ಲಿ. ಆಗ ಈ ಮೈಸೂರು ಹತ್ತಿರ ಕಾಕನಕೋಟೆ ಫಾರೆಸ್ಟರ್ನಲ್ಲಿ ಈ ಆನೆಗಳನ್ನು ವ್ಯವಸ್ಥಿತವಾಗಿ ಹಿಡಿದು ಈ ಪ್ರಾಜೆಕ್ಟ್ನಲ್ಲಿ ಆ ಭಾಗ ಅರಣ್ಯ ಭಾಗ ಮುಣುಗ್ತಾ ಇತ್ತು ಅಂತ ಆನೆಗಳನ್ನು ಹಿಡಿದು ಬೇರೆ ಕಡೆಗೆ ಸಾಗಿಸ್ತಿದ್ರು. ಅದಕ್ಕೆ ಈ ಖೆಡ್ಡ ಆಪರೇಷನ್ ಅಂತ ಹೆಸರಿತ್ತು. ಆ ಖೆಡ್ಡದಲ್ಲಿ ಆನೆಗಳು ಹಿಡಿಯೋದು ನೋಡೋಕ್ಕೆ ಎಲ್ಲ ಎಮ್ ಎಲ್ ಎಗಳು ಬೆಂಗಳೂರಿನಿಂದ ಹೋಗಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಂದಿದ್ದರು. ವಾಪಸ್ ಅದನ್ನು ನೋಡಿಕೊಂಡು ವಾಪಸ್ ಬರುವಾಗ ಈ ಬಸ್ನಲ್ಲಿ ಅವ್ರದ್ದು ಎಕ್ಸಿಡೆಂಟ್ ಆಯಿತು. ಈ ಡ್ರೈವರ್ ಹಿಂದ್ಗಡೆ ಅವರು ಕುಳಿತಿದ್ರು ಈ ಎಕ್ಸಿಡೆಂಟ್ ಸ್ವಲ್ಪ ಸಮಯದ ಮುಂಚೆನೆ. ಆಗ ಆ ಡ್ರೈವರ್ ಮತ್ತು ಲಾರಿ ಈ ಬಸ್ ಮತ್ತು ಲಾರಿ ಹೆಡ್ ಆನ್ ಕಲ್ಯೂಜನ್ ಕೆಂಗೇರಿ ಹತ್ರ ಟರ್ನಿಂಗ್ ಪಾಯಿಂಟ್ನಲ್ಲಿ ಆಯಿತು. ಡ್ರೈವರ್ ಹಿಂದ್ಗಡೆ ಕೂತಿದ್ದಕ್ಕೆ ಆ ಡ್ರೈವರ್ ಸೀಟು ಈ ಚಂದ್ರಶೇಖರ್ ಪಾಟೀಲ್ ಚೆಸ್ಟ್ನಲ್ಲಿ ರಿಪ್ಸ್ ಇರೋದಕ್ಕೆ ತಗಲಿ ರಿಪ್ಸು ಮುರಿದೋಗಿತ್ತು. ಆಮೇಲೆ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ರು. ಅವ್ರು ತೀರೋದ್ರು. ತೀರೋದವರೆಗೂ ಯಜಮಾನರು ಬಂದರೆ ಅಂಥೇಳಿ ಈ ನಿಜಲಿಂಗಪ್ಪನವ್ರ ಬಗ್ಗೆ ಬಹಳ ಒಂದು ಪ್ರೀತಿಯಿಂದ ಕಾಳಜಿಯಿಂದ ಕೇಳ್ತಾ ಇದ್ರು. ಚಂದ್ರಶೇಖರ ಪಾಟೀಲರದ್ದು ಅಕಾಲಿಕ ಅನಿರೀಕ್ಷಿತ ಮರಣ. 22 ಡಿಸೆಂಬರ್ 1960 ಬುಧವಾರ ಮಧ್ಯರಾತ್ರಿ ಅವರ ಚೈತನ್ಯ ಪಕ್ಷಿ ಹಾರಿ ಹೋಯಿತು, ಶಿವ ಸಾನ್ನಿಧ್ಯ ಸೇರಿತು. 42 ವರ್ಷ ಅಲ್ಪಾಯುಷ್ಯದಲ್ಲೇ ಮಹಾಸಾಧಕನೆನಿಸಿ ಜನರ ಹೃದಯದಲ್ಲಿ ಅವರು ನೆಲೆಸಿದರು. ತೀರ್ಕೊಂಡು ಕೊನೆಯ ಬರೋವರೆಗೂ ಯಜಮಾನರು ಬಂದರೆ ಹಾಗೆ ಅಂತಲೇ ಕೇಳ್ತಾ ಇದ್ದರು ನನ್ನ ವಿಚಾರದಲ್ಲಿ. ಅದು ಚಂದ್ರಶೇಖರ ಪಾಟೀಲರ ವ್ಯಕ್ತಿತ್ವ. ಅವರು ಆ ಬಸ್ ದುರಂತದಲ್ಲಿ ನನಗೆ ಆವಾಗ ಆದಂಥ ಆಘಾತ ನಾನು ಹೇಳಲಾರೆ. ಒಬ್ಬ ಅತ್ಯಂತ ನನ್ನ ಒಡಹುಟ್ಟಿದ ಹಿರಿಯ ಅಣ್ಣ ಸತ್ತರೆ ಹೇಗಾಗ್ತಿತ್ತು ಆ ಥರ ಆಯಿತು. ಯುವ ವಯಸ್ಸಲ್ಲಿ ಆಕ್ಸಿಡೆಂಟಲ್ಲಿ ಹೋದ್ರಿಂದ ಕರ್ನಾಟಕ ಅಷ್ಟೇ ಅಲ್ಲ ಭಾರತಕ್ಕೆ ಒಬ್ಬ ದೊಡ್ಡ ನಾಯಕನನ್ನು ಕಳ್ಕೊಂಡಿದ್ದಂಗಾಗಿದೆ. ದುರ್ದೈಕಾತ ತೀರ್ಕೊಂಡ ನಮ್ಮ ಮನೆತನಕ್ಕೂ ಏನೋ ಒಂದು ರಾಹು ಒಂದು ದುರ್ದೈವ ಎಸಗದಂಗಾಯಿತು. ಭಾಳ ನಮ್ಮ ತ್ರಾಸು ಭಾಳ ಆಗ್ಯದಪ್ಪ, ಇದೇನು ಸುಮ್ಮನೆ ಕಥೆ ಆಗಿಲ್ಲ ಏನಿಲ್ಲ. ಅವರು ಎಸ್ ಟಿ ಬಸ್ನಲ್ಲಿ ತಮ್ಮ ಶಾಸಕ ಮಿತ್ರರೊಂದಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದರು. ಅವರ ಬಸ್ಸು ಕೆಂಗೇರಿ ಬಳಿ ಬರುತ್ತಿದ್ದಂತೆ ಹಿಂದೆ ಕುಳಿತಿದ್ದಂಥ ಚಂದ್ರಶೇಖರು ಮುಂದೆ ಕುಳಿತಂಥ ಇನ್ನೊಬ್ಬ ಶಾಸಕರನ್ನು ಎಬ್ಬಿಸಿ ಹಿಂದೆ ಕಳಿಸಿದರು. ಇವರು ಅಲ್ಲಿ ಕೂತರು. ಸಾಯವಾಗಲೂ ಕೂಡ ಅವರು ತಮ್ಮ ಜೀವ ಅರ್ಪಿಸಿ ಇನ್ನೊಬ್ಬನ ಜೀವವನ್ನು ಉಳಿಸಿದರು. ಇಲ್ಲದೆ ಹೋಗಿದ್ದರೆ ಆ ಶಾಸಕ ಸತ್ತು ಹೋಗ್ತಾ ಇದ್ದ, ಇವರು ಬದುಕು ಇಳಿತಾ ಇದ್ದರು. ಆದರೆ ಆ ಪ್ರಸಂಗನ್ನು ನೆನೆದರೆ ಇವತ್ತಿಗೂ ಕೂಡ ದುಃಖ ಆಗ್ತದೆ. ಎಂಥ ಒಬ್ಬ ಮನುಷ್ಯನನ್ನು ಈ ಬಸ್ ದುರ್ಘಟನೆ ಆಹುತಿ ತೆಗೆದುಕೊಳ್ತಲ್ಲ, ಕರ್ನಾಟಕವನ್ನು ಬಡವಾಗಿ ಮಾಡ್ತಲ್ಲ ಅನ್ನತಕ್ಕಂಥ ಒಂದು ದುಗಡ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಇಲ್ಲದೆ ಹೋಗಿದ್ದರೆ ಅವರು ಜನರ ಮಧ್ಯದಲ್ಲಿದ್ದು ನಾಯಕತ್ವವನ್ನು ಒದಗಿಸಿ ಜನರಿಗೆ ಸ್ಫೂರ್ತಿಯನ್ನು ಕೊಡುವಂಥ ಒಂದು ದೊಡ್ಡ ಶಕ್ತಿಯಾಗಿ ಇರ್ತಾ ಇದ್ರು ಅನ್ನತಕ್ಕಂಥ ಒಂದು ಭಾವನೆ ಅದು ಕಳೆದು ಹೋಗಿಬಿಡ್ತು. ತಮ್ಮ ಊರು ಮಹಗಾಂವ್ನಲ್ಲೇ ತನ್ನ ಸಮಾಧಿಯಾಗಬೇಕೆಂದು ಅವರ ಕೊನೆಯ ಆಸೆಯಾಗಿತ್ತು. ಷಟ್ಕೋನ ಮಾದರಿಯಲ್ಲಿ ನಿರ್ಮಿಸಿದ ಸಮಾಧಿಯಲ್ಲಿ ಪಾಟೀಲರು ಚಿರಶಾಂತ ಚಿರಾಯುವಾದರು.
ಚಂದ್ರಶೇಖರ್ ಪಾಟೀಲರ ಸವಿ ನೆನಪಿಗಾಗಿ ಸ್ಥಾಪಿಸಲಾದ ಸ್ಮಾರಕಗಳು ಹಲವು. ಅವುಗಳಲ್ಲಿ ಪ್ರಮುಖವಾದವು ಮಹಾಗಾವನ ಪುತ್ಥಳಿ, ಗುಲ್ಬರ್ಗಾದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಮತ್ತು ಪ್ರತಿಮೆ, ಎಚ್ ಕೆ ಸೊಸೈಟಿ ಹಾಸ್ಟೆಲ್, ಮಹಾಗಾಂವ್ ಚಂದ್ರಶೇಖರ್ ಪಾಟೀಲ್ ವೃತ್ತ, ಚಂದ್ರನಗರ, ಒಂದೇ ಎರಡೆ, ಅರೆ ಅರಳಿದ ಮೊಗ್ಗು ಇಡಿಯಾಗಿ ಬಿರಿಯುವ ಮೊದಲೇ ಉದುರಿ ಬಿತ್ತು, ಬಿದ್ದು ಹುಡಿಯಾಗಿ ನೆಲದ ಹುಡಿಯಲ್ಲಿ ಬೆರೆಯಿತು. ಈಗ ಚಂದ್ರಶೇಖರರು ಮಧುರ ನೋವಿನ ನೆನಪು, ಉದುರಿದ ಹೂ ಹುಡಿಯಲ್ಲಿ ಹುಡಿ, ಉಳಿದಿರುವುದು ಅದರ ಕಂಪು. ಚಂದ್ರಶೇಖರರು ಸುತ್ತೆಲ್ಲ ಇಡುವಿರುವ ಕಂಪು ಅವರ ನೆನಹೊಂದು ಕಂಪು. ಅವರ ಆದರ್ಶ ನಮಗೆ ದಾರಿದೀಪವಾಗಲಿ.